Bak eser. ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಅಂಕಣಕಾರರು ಕೂಡ ಹೌದು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಮೊದಲ ಮಾತೇನು? ಸ್ವತಃ ಪ್ರತಾಪ್ ಸಿಂಹ ನಮ್ಮ ಜೊತೆ ಇದ್ದಾರೆ. ಪ್ರತಾಪ್ ಸಿಂಹ ಅವರೇ, ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು. ಹೇಗೆ ನಿಮ್ಮ ರಾಜಕೀಯದ ಎಂಟ್ರಿ ಹೇಗೆ ಇದು? ನೀವು ಮೊದಲು ಬಹಳಷ್ಟು ವರ್ಷಗಳಿಂದ ಯೋಚನೆ ಮಾಡಿದ್ದ ಅಥವಾ ಇದ್ದಕ್ಕಿದ್ದ ಹಾಗೆ ಎಂಟ್ರಿ ಕೊಡ್ತಾ ಇದ್ದೀರಾ? ಏನು ನನ್ನ ಜೀವನದಲ್ಲಿ ಯಾವುದನ್ನು ಕೂಡ ನಾನು ಪ್ಲಾನ್ ಮಾಡಿ ಅಥವಾ ಏನೋ ಒಂದು ಕನಸು ಕಂಡ್ಕೊಂಡು ನಾನೇನೂ ಮಾಡಿಲ್ಲ. ಅದು ಅನಿರೀಕ್ಷಿತ ತಿರುವುಗಳನ್ನೇ ಪಡ್ಕೊಳ್ತಾ ಬಂದಿದೆ ನನ್ನ ಲೈಫು. ನಾನು ಜರ್ನಲಿಸ್ಟ್ ಆಗಿದ್ದು ಕೂಡ ಈ ರೀತಿ ಒಂದು ಅನಿರೀಕ್ಷಿತವಾದ ತಿರುವೆ. ನಾನು ಐ ಎ ಎಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಕೊನೆಗೆ ಜರ್ನಲಿಸ್ಟ್ ಆದೆ. ಜರ್ನಲಿಸ್ಟ್ ಆದವನು ಈಗ ಒಂದು ಹೊಸ ಸವಾಲು ಅಂತ ನಾನು ಅಂದ್ಕೊಳ್ತೀನಿ. ದೇಶಾದ್ಯಂತ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಒಂದು ಜಾಗೃತ ಮತದಾರ ನಮ್ಮ ಮುಂದೆ ಇದ್ದಾನೆ. ಅವರನ್ನು ತಲುಪುವಂಥದ್ದು ಭಾಳ ಈಸಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನ ಪತ್ನಿ ಇದು ರಾಜಕೀಯ ರಂಗಕ್ಕೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ. ಎಲ್ಲವೂ ಅನಿರೀಕ್ಷಿತ ಅಂತೀರಿ, ಬಹುಶಃ ಅಷ್ಟೇ ಅನಿರೀಕ್ಷಿತವಾಗಿ ನಿಮಗೆ ಮೈಸೂರು ಲೋಕಸಭಾ ಕ್ಷೇತ್ರ ಸಿಕ್ಕಿದೆ ಅಂತ ಅನ್ಕೋತೇನೆ. ಅದು ಖಂಡಿತ ಹೌದು, ಅನಿರೀಕ್ಷಿತ ಅಂತಲೇ ನಾನು ಅಂದ್ಕೊಳ್ಬೋದು. ಆದರೆ ನನಗೆ ಮೈಸೂರಿನಲ್ಲಿ ಪ್ರಜ್ಞಾವಂತ ಮತದಾರರ ಸಂಖ್ಯೆ ಜಾಸ್ತಿ ಇದೆ, ಅರ್ಬನ್ ವೋಟರ್ಸ್ ಜಾಸ್ತಿ ಇದ್ದಾರೆ. ಹಾಗಾಗಿ ಮೈಸೂರಿಗೆ ಒಂದು ಅದೊಂದು ಕಲ್ಚರಲ್ ಕ್ಯಾಪಿಟಲ್ ಕೂಡ ಹೌದು. ಹಾಗಾಗಿ ಅಲ್ಲಿ ನಿಮಗೆ ನಮ್ಮ ಹಿಂದೆಯಿಂದ ಕೂಡ ಅದು ವಿಶ್ವೇಶ್ವರಯ್ಯನವ್ರ ಕಾಲದಲ್ಲೇ ಇರ್ಬೋದು ಅಥವಾ ಯದುವಂಶದ ರಾಜರು ಇರ್ಬೋದು, ಆ ಕಾಲದಿಂದಲೂ ಕೂಡ ಅಲ್ಲಿ ಒಂದು ಅಲ್ಲಿ ಜನ ಏನಿದ್ದಾರೆ, ಅಲ್ಲಿ ಒಂದು ಪ್ರಜ್ಞಾವಂತಿಕೆ ಅಂತ ಅಲ್ಲಿ ಜನರಲ್ಲಿದೆ, ಮತ್ತು ಅಲ್ಲಿ ಸುಶಿಕ್ಷಿತರಿದ್ದಾರೆ. ಹಾಗಾಗಿ ನನಗೆ ಅಲ್ಲಿ ಹೋಗಿ ಅಂಥ ಜನರನ್ನ ರೀಚ್ ಆಗುವಂಥದ್ದು ನನಗೆ ಈಸಿ ಅಂತ ಅನ್ನಿಸ್ತು. ನಾನು ಯಾವುದನ್ನು ಕೂಡ ಇಂಥದ್ದೇ ಕ್ಷೇತ್ರ ಕೊಡಬೇಕು ಅಲ್ಲಿ ಕೊಡಬೇಕು ಅಂತ, ನಾನು ಒಂದು ಅವಕಾಶನಷ್ಟೇ ಇಲ್ಲಿಗೆ ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ನಾವು ಹೊರಟವನಿಗೆ ನನಗೊಂದು ಅವಕಾಶ ಅಷ್ಟೇ ಬೇಕಾಗಿದ್ದು. ಕ್ಷೇತ್ರ ಯಾವುದಾದ್ರೇನು, ನಾನೀಗ ಪ್ರತಾಪ್ ಸಿಂಹ ಅನ್ನೋನು ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ, ನಾನೊಬ್ಬ ಅಂಕಣಕರ. ಬೇಸಿಕಲಿ ನನ್ನ ಓದುಗರ ಸಂಖ್ಯೆ ಏನಿದೆಯಲ್ಲ ಅದು ಇಡೀ ಕರ್ನಾಟಕದಾದ್ಯಂತ ಇದೆ. ಪತ್ರಕರ್ತರಾಗಿದ್ದವರು, ಅಂಕಣಕಾರರಾಗಿದ್ದವರು, ಈಗ ರಾಜಕೀಯಕ್ಕೆ ಬಂದ ನಂತರ ನೀವು ಯಾರ್ಯಾರನ್ನು ಟೀಕಿಸಿದ್ರೋ ಅವರೆಲ್ಲರ ಜೊತೆಯೇ ಕೆಲಸ ಮಾಡಬೇಕಾಗ್ಬೋದು, ಆ ಒಂದು ಸವಾಲಿಗೆ ನೀವು ಯಾವ ರೀತಿ ಸಿದ್ಧರಾಗಿದ್ದೀರಿ? ನೋಡಿ, ಅದು ಒಂದು ಹಂತ. ಅದು ಈಗ ನನ್ನ ಲೈಫನ್ನು ಕೂಡ ನಾನು ಒಂದು ರೀತಿ ರೀಇನ್ವೆಂಟ್ ಮಾಡಿಕೊಂಡಾಗ ಇದು ನಾನು ಹೊಸ ಒಂದು ಸವಾಲಿಗೆ ಸ್ವೀಕರಿಸಿದಾಗಿದ್ದು ಒಂದು ಹೊಸ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ಈ ಹಳೆಯದನ್ನೆಲ್ಲ ನಾನು ಅದನ್ನು ಯೋಚನೆಯೂ ಮಾಡೋಕ್ಕಾಗಲ್ಲ. ಅದು ಅಲ್ಲಿಗೆ ಅದು ನನ್ನ ಪತ್ರಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನಾನು ಸಮಾಜಕ್ಕೆ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ನಾನು ಕರೆಕ್ಟಾದ ವಿಚಾರಗಳನ್ನು ನಾನು ಜನರಿಗೆ ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಸರಿಯಾದ ವಿಚಾರನ ಕೊಟ್ಟಿದ್ದರಿಂದಾಗಿ ನನಗೆ ಈ ಪರಿ ಜನಪ್ರಿಯತೆ ಬಂದಿದೆ. ಈ ರೀತಿ ಜನರನ್ನು ಸ್ವೀಕರಿಸಿದ್ರಿಂದಾಗಿ ನನಗೆ ಇಲ್ಲಿ ಒಂದು ಅವಕಾಶ ಸೃಷ್ಟಿಯಾಗಿದೆ. ಅಭ್ಯರ್ಥಿ ಆಗ್ತಾರೆ ಅನ್ನೋದು ಮೊದಲ ಸುದ್ದಿ ಬಂದದಿಂದಲೂ ಕೂಡ ಒಂದು ವಿಚಾರ ಚಾಲ್ತಿಯಲ್ಲಿತ್ತು. ಸಂಘ ಪರಿವಾರದವರು ಸೂಚಿಸಿದ್ದಾರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಿ. ಸಂಘ ಪರಿವಾರದವರಿಂದ ಒಂದು ಸೂಚನೆ ಹೋಗಿದೆ, ಆ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅಭ್ಯರ್ಥಿ ಆಗಲಿದ್ದಾರೆ ಅನ್ನೋದು, ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಿಮ್ಮ ಅಭಿಪ್ರಾಯ? ಇದು ಸಂಘ ಪರಿವಾರ ಅಥವಾ ಬಿ ಜೆ ಪಿ ಇವರೆಲ್ಲ ಬೇರೆ ಬೇರೆ ಪ್ರತ್ಯೇಕವಾಗಿ ನಿರ್ಧಾರ ತಗೊಂಡಿದ್ದಾರೆ. ಆ ಥರ ನನ್ನ ದೃಷ್ಟಿಯಲ್ಲಿ ಅಥವಾ ಆ್ಯಸ್ ಫಾರ್ ಆಸ್ ಮೈ ನಾಲೆಜ್ ಗೋಸ್ ನನಗೆ ಆ ಥರದ್ದು ಏನು ಆ ಕಲ್ಪನೆ ನನಗೆ ಇಲ್ಲ. ನನ್ನನ್ನು ಎಲ್ಲರೂ ಕೂಡ, ಪಕ್ಷ ಇರ್ಬೋದು, ಸಾಮಾನ್ಯ ಜನರಿರ್ಬೋದು, ಸಂಘ ಇರ್ಬೋದು, ಎಲ್ಲರೂ ಕೂಡ ನನ್ನೊಬ್ಬ ಒಳ್ಳೆಯ ಅಂಕಣಕಾರ ಅಂತ, ನನಗೆ ನನ್ನ ಮೇಲೆ ನಾನು ಜನರ ವಿಶ್ವಾಸಾರ್ಹತೆಯನ್ನು ಗಳಿಸಿದ್ದೀನಿ ಅಂತ, ನನ್ನೊಬ್ಬ ಯೋಗ್ಯ ವ್ಯಕ್ತಿ ಅಂತ ನನ್ನನ್ನು ನೋಡಿದ್ದಾರೆ. ಆ ನೋಡಿದ್ರಿಂದ ಒಂದು ಎಲ್ಲರೂ ಕೂಡ ಒಂದು ಸಂಘಟಿತವಾಗಿ ಒಂದು ಸಾಂಘಿಕ ಒಂದು ನಿರ್ಧಾರವನ್ನು ತಗೊಂಡು ಒಂದು ಕಲೆಕ್ಟಿವ್ ಒಂದು ಡಿಸಿಷನ್ ಅಂತ ನಾನು ಅಂದ್ಕೊಳ್ತೀನಿ. ಇದು ಯಾವುದೋ ಒಂದು ಸಂಘನೋ ಅಥವಾ ಪಕ್ಷನೋ ಅಥವಾ ಇದ್ಯಾವುದೋ ನೋಡಿಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಅಥವಾ ಇದು ಯಾರೋ ನನ್ನ ಪರವಾಗಿ ವಕಾಲತ್ತು ವಹಿಸಿ ಇದನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸಲ್ಲ. ನನ್ನ ಯೋಗ್ಯತೆಯನ್ನು ನೋಡಿ, ಜನರಿಗೆ ನನ್ನ ಬಗ್ಗೆ ಇರುವಂಥ ವಿಶ್ವಾಸಾರ್ಹತೆಯನ್ನು ನೋಡಿ ನನಗೆ ಈ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಮುಖಭಂಗ ಅಂತ ನಾನು ಖಂಡಿತ ಅನಿಸಲ್ಲ. ನಾನು ಅವರಿಗೆ ಮುಖಭಂಗ ಮಾಡಬೇಕು ಅನ್ನೋ ಭಾವನೆಯಿಂದ ನಾನು ಖಂಡಿತ ಕಣಕ್ಕಿಳಿತಿಲ್ಲ. ನಾನು ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು, ಅವರು ಪ್ರಧಾನಿ ಆಗುವಂಥ ಒಂದು ಕೆಲಸ ಅಂತ ಏನಿದಿಲ್ಲ, ಒಂದು ನಮಗೊಂದು ಗುರಿ ಅಂತ ಏನಿದಿಲ್ಲ, ಆ ಗುರಿಗೆ ಮೈಸೂರಿನಿಂದಲೂ ಕೂಡ ಒಂದು ನಂಬರನ್ನು ನಾವು ಆ್ಯಡ್ ಮಾಡಬೇಕು ಅನ್ನೋ ಏಕೈಕ ಉದ್ದೇಶನ ಇಟ್ಕೊಂಡು ನಾನು ಹೊರಟಿದ್ದೀನಿ. ನಾನು ಯಾರನ್ನೂ ಕೂಡ ರಾಜಕೀಯ ವೈರಿಗಳು ಯಾರನ್ನೋ ನಾನು ಅಡಿಮೇಲೆ ಮಾಡಬೇಕು ಅನ್ನೋ ಭಾವನೆಯಿಂದ ನಾನು ಹೊರಟಿಲ್ಲ. ನಾನೊಂದು ಸಕಾರಾತ್ಮಕವಾದಂತಹ ಒಂದು ಪಾಸಿಟಿವ್ ಪಾಲಿಟಿಕ್ಸನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೀನಿ. ಧನ್ಯವಾದ ಪ್ರತಾಪ್ ಸಿಂಹ ಅವರೇ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್.
ಇದು ಪ್ರತಾಪ್ ಸಿಂಹ ಅವರ ನೇರ ನುಡಿಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.